ನೀನು ನಿನ್ನ ಜೀವನದಲ್ಲಿ ಎಲ್ಲವನ್ನೂ ಕಳ್ಕೊಂಡಿದ್ದೀಯಾ ಅಂತ ನಿನಗೆ ಅನಿಸ್ತಾ ಇದ್ರೆ ಅದನ್ನು ನಿನ್ನ ತಲೆಯಿಂದ ಇವತ್ತೇ ತೆಗೆದಾಕ್ಬಿಡು. ನೆನಪಿಡು, ಮರಗಳು ಪ್ರತಿ ವರ್ಷ ತಮ್ಮ ಎಲೆಗಳನ್ನು ಕಳೆದುಕೊಳ್ಳುತ್ತೆ, ಆದರೆ ಮತ್ತೆ ಆ ಮರ ಎತ್ತರವಾಗಿ ನಿಲ್ಲುತ್ತೆ, ಮತ್ತೆ ಬರಲು ಉತ್ತಮವಾಗಿ ದಿನಗಳಿಗಾಗಿ ಕಾಯುತ್ತಾ ಇರುತ್ತೆ. ಅದೇ ಥರ ನೀನು ಕೂಡ ಜೀವನದಲ್ಲಿ ನೋವು ಕಷ್ಟಗಳಿಗೆ ಹೆದರಿ ನಿನ್ನ ಜೀವನವೇ ಮುಗಿದು ಹೋಯಿತು ಅಂತ ಭಾವಿಸಬೇಡ. ಇಂದು ನಿನ್ನೆ ಬಗ್ಗೆ ಯೋಚನೆ ಮಾಡ್ತಾ ಇದ್ರೆ ನೀನು ನಿನ್ನ ಉತ್ತಮ ನಾಳೆಯನ್ನು ಹೊಂದಲು ಸಾಧ್ಯವಿಲ್ಲ. ಭಯ ಬಿಡು, ಕುಳಿತೇ ಇದ್ರೆ ಬದುಕೋದು ಅಸಾಧ್ಯ. ಸೋಲು ಗೆಲುವು ಮೊದಲು ಪ್ರಯತ್ನವಾದರೂ ಪಡು, ಗೆದ್ದರೆ ಮುಂದೆ ಸಾಗು, ಸೋತ್ರೆ ಅದರಿಂದ ಪಾಠ ಕಲಿತು ಮತ್ತೆ ಪ್ರಯತ್ನ ಪಡು. ಇಷ್ಟು ಬಿಟ್ಟರೆ ನಿನಗಾಗೋ ನಷ್ಟ ಆದರೂ ಏನು, ನೀನು ಸೋಲಬೇಕು. ಸೋತ್ರೆ ಜೀವನ ನಮಗೆ ಮತ್ತಷ್ಟು ಮುಂದಕ್ಕೆ ಕರ್ಕೊಂಡು ಹೋಗುತ್ತೆ. ಮುಂದೆ ಸಾಗು. ನೀನು ಜೀವನದಲ್ಲಿ ಸೋತ್ರೆ, ಗೆಲುವಿಗೆ ಇನ್ನೊಂದೇ ಮೆಟ್ಟಿಲು ಬಾಕಿದೆ ಅಂತ ನೀನು ತಿಳ್ಕೋ. ಜೀವನದಲ್ಲಿ ಯಾವಾಗಲೂ ಸಂತೋಷದಿಂದಿರು. ಸಂತೋಷ ಎಂಬುದು ನಿನ್ನದೇ ಮನಸ್ಥಿತಿಯಾಗಿದೆ, ಹೊರಗಿನ ಪ್ರಪಂಚಕ್ಕೆ ಯಾವುದೇ ಸಂಬಂಧವನ್ನು ಹೊಂದಿಲ್ಲ. ನೀನು ಯಾವುದೇ ಕೆಲಸ ಮಾಡು, ನಿಷ್ಠೆ ಪ್ರಾಮಾಣಿಕತೆಯಿಂದ ಮಾಡು, ಅದರಿಂದ ಯಾವುದೇ ಪ್ರತಿಫಲವನ್ನು ನಿರೀಕ್ಷಿಸಬೇಡ. ಭಗವಾನ್ ಶ್ರೀಕೃಷ್ಣ ಪರಮಾತ್ಮ ಭಗವದ್ಗೀತೆಯಲ್ಲಿ ಹೇಳೋ ಹಾಗೆ, ಫಲದ ಚಿಂತೆ ಬಿಡು, ನಿನ್ನ ಕೆಲಸ ನೀನು ಮಾಡು ಅಂತ. ಹಿಂಡಿದ ಹಾಲು ತಕ್ಷಣವೇ ಮೊಸರಾಗೋದಿಲ್ಲ, ಅದೇ ರೀತಿ ನೀನು ಇಂದು ಮಾಡಿದ ಕೆಲಸಕ್ಕೆ ಇವತ್ತೇ ಫಲಿತಾಂಶ ಸಿಗಬೇಕು ಅಂದರೆ ಅದಕ್ಕೆ ಸಾಧ್ಯವೇ ಇಲ್ಲ. ಅದಕ್ಕೆ ನಿನ್ನದೇ ಆದ ಸತತ ಪರಿಶ್ರಮ ಬೇಕು. ಜೀವನ ಅಂದರೆ ನಿನಗೆ ಶತ್ರುಗಳು ಇರ್ತಾರೆ, ಮಿತ್ರರು ಇರ್ತಾರೆ, ಆದರೆ ಅದ್ಯಾವುದ್ರ ಬಗ್ಗೆ ನೀನು ಚಿಂತಿಸಬೇಡ. ಯಾವತ್ತು ನಿನ್ನ ಶತ್ರುಗಳ ಸಂಖ್ಯೆ ಹೆಚ್ಚಾಗ್ತಾ ಹೋಗುತ್ತೋ ನೀನು ನಡೆಯುವ ದಾರಿ ಸರಿಯಾಗಿ ಇದೆ ಅಂತ ಅರ್ಥ, ಹಾಗೂ ನಿನ್ನ ಗುರಿ ನಿಖರವಾಗಿದೆ ಅಂತ ನೀನು ತಿಳ್ಕೊ. ನಿನ್ನನ್ನು ತುಳಿಯಲು ಯಾರು ಹಾತೊರಿಯುತ್ತಾರೋ ಆ ಕ್ಷಣದಿಂದಲೇ ಅವರ ಪತನದ ದಿನಗಳು ಶುರು ಆಗಿದೆ ಅಂತ ನೀನು ತಿಳ್ಕೊ. ನೀನು ಮಾತ್ರ ಯಾರ ಬಗ್ಗೆನೂ ತಲೆ ಕೆಡಿಸ್ಕೊಳ್ಳದೆ ನಿನ್ನ ದಾರಿಯಲ್ಲಿ ನೀನು ಸಾಗು. ಜೀವನದಲ್ಲಿ ಏನಾಗಿದೆಯೋ ಅದು ಆಗಿ ಹೋಗಿದೆ, ಅದನ್ನು ಸರಿಪಡಿಸಲು ಪ್ರಯತ್ನಿಸಬೇಡ, ಅದು ಅಸಾಧ್ಯ. ಮುಂದೆ ಆಗಬೇಕಾದದನ್ನು ಸರಿಯಾದ ರೀತಿಯಲ್ಲಿ ಯೋಚಿಸಿ ಮಾಡು, ಅದು ಖಂಡಿತ ಸಾಧ್ಯ. ಗುಡಿಯಲ್ಲಿ ನಿನಗೆ ಕೊಡುವ ಪ್ರಸಾದದಲ್ಲಿ ಸ್ವಲ್ಪ ಸಕ್ಕರೆ ಹೆಚ್ಚು ಕಡಿಮೆ ಆದರೂ ಅದು ಪರವಾಗಿಲ್ಲ ಅಂತ ನೀನು ಅದನ್ನು ಬಿಸಾಕದೆ ಒಂದು ಕ್ಷಣನೂ ಯೋಚನೆ ಮಾಡದೆ ತಿಂತೀಯ. ಅದೇ ರೀತಿ ದೇವ್ರು ಕೊಟ್ಟಿರೋ ಈ ಜೀವನದಲ್ಲಿ ಏನೋ ಒಂದೋ ಎರಡು ದಿನ ಚೆನ್ನಾಗಿಲ್ಲ ಅಂತ ಇಡೀ ಜೀವನನೇ ದೂಷಿಸುವುದು ಯಾವ ನ್ಯಾಯ? ನಿನಗೆ ಕಷ್ಟಗಳು ಬಂದಿರೋದು ನಿನಗೆ ಅನ್ಯಾಯ ಮಾಡೋದಕ್ಕಲ್ಲ. ಸರಿಯಾದ ಜೀವನದಲ್ಲಿ ಸರಿಯಾದ ಮಾರ್ಗದಲ್ಲಿ ನೀನು ಹೇಗೆ ನಡೀಬೇಕು ಅಂತ ತೋರಿಸ್ಕೊಡೋಕ್ಕೆ. ನ್ಯಾಯವಾದ ಮಾರ್ಗದಲ್ಲಿ ನೀನು ನಿನ್ನ ಗುರಿಯನ್ನು ಸಾಧಿಸು. ಭಗವಾನ್ ಶ್ರೀಕೃಷ್ಣ ಪರಮಾತ್ಮರ ಭಗವದ್ಗೀತೆಯಲ್ಲಿನ ಉಲ್ಲೇಖಗಳೊಂದಿಗೆ ಮತ್ತೆ ನಾಳೆ ನಿಮಗೆ ಸಿಗ್ತೀನಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಸ್ಕಾರ, ಎಲ್ರಿಗೂ ಒಳ್ಳೆಯದಾಗಲಿ.